ಕಲಬುರಗಿಯಲ್ಲಿ ಎಸಿಬಿ ದಾಳಿ ಪ್ರಕರಣ. ಬಾತ್ರೂಂ ಪೈಪ್ನಲ್ಲಿ ಹಣ ಬಚ್ಚಿಟ್ಟಿದ್ದ ಪಿಡಬ್ಲ್ಯೂಡಿ ಜೆಇ. ಕಲಬುರಗಿ ಪಿಡಬ್ಲ್ಯೂಡಿ ಜೆಇ ಶಾಂತಗೌಡ ಬಿರಾದಾರ್ ಬಾತ್ರೂಂ ಪೈಪ್ನಲ್ಲಿ ಹಣ ಬಚ್ಚಿಟ್ಟ ಕುಳ. ಬಾತ್ರೂಂ ಪೈಪ್ನಲ್ಲಿ ಒಟ್ಟು 13,50,000 ಪತ್ತೆ. ಪೈಪ್ ಕತ್ತರಿಸಿ ಹಣ ತೆಗೆಸಿದ ಎಸಿಬಿ ಅಧಿಕಾರಿಗಳು. ಒಟ್ಟು ಈತನ ಮನೆಯಿಂದ 55 ಲಕ್ಷ ನಗದು ಹಣ ಪತ್ತೆ. ಎಸಿಬಿ ಅಧಿಕಾರಿಗಳ ಕಾರ್ಯಾಚರಣೆಗೆ ಸಹಕರಿಸಿದ ಶಾಂತಗೌಡ ಬಿರಾದಾರ್. ಮನೆಯಲ್ಲಿನ ಟ್ರೆಜರಿ ಕೀ ಕೊಡದೆ ಸತಾಯಿಸುತ್ತಿರುವ ಶಾಂತಗೌಡ ಬಿರಾದಾರ್ ಲಾಕರ್ ಕತ್ತರಿಸುವ ಸಿಬ್ಬಂದಿ ಕರೆದು ಲಾಕರ್ ಕಟ್ ಮಾಡಿಸಲು ಸಜ್ಜಾಗಿರುವ ಎಸಿಬಿ ಟ್ರೆಜರಿನಲ್ಲಿ ಚಿನ್ನಾಭರಣ ಕೂಡಿಟ್ಟಿರುವ ಶಂಕೆ. ಪಿಡಬ್ಲ್ಯೂಡಿ ಜೆಇ ಶಾಂತಗೌಡ ಮನೆ ಮೇಲೆ ಎಸಿಬಿ ದಾಳಿ ಪ್ರಕರಣ. ಶಾಂತಗೌಡರ ಗುಬ್ಬಿ ಕಾಲೋನಿ ನಿವಾಸಕ್ಕೆ ಆಗಮಿಸಿದ ಎಸಿಬಿ ಎಸ್ಪಿ. ಶಾಂತಗೌಡರ ಮನೆ ಬಳಿ ಎಸಿಬಿ ಎಸ್ಪಿ ಮಹೇಶ್ ಮೇಗಣ್ಣವರ್ ಹೇಳಿಕೆ. ಶಾಂತಗೌಡರ ಮನೆಯಲ್ಲಿ ಬಾತ್ರೂಂನಲ್ಲಿ 13 ಲಕ್ಷ ನಗದು ಪತ್ತೆ. ವಾಲ್ ಸೀಲಿಂಗ್ ಮೇಲೆ 6 ಲಕ್ಷ ರೂಪಾಯಿ ನಗದು ಪತ್ತೆ. ಒಟ್ಟು ಇವರ ಮನೆಯಲ್ಲಿ 55 ಲಕ್ಷ ರೂಪಾಯಿ ನಗದು ಹಣ ಪತ್ತೆ. ಟ್ರೆಜರಿಗೆ ಬೆಂಗಳೂರಿನಲ್ಲಿರುವ ಪತ್ನಿ ಬಳಿ ಇದೆಯಂತೆ. ಹಾಗಾಗಿ ಟ್ರೆಜರಿ ಒಡೆದು ಓಪನ್ ಮಾಡಿದ್ದೇವೆ. ಅಲ್ಲಿಯೂ 1.5 ಲಕ್ಷ ನಗದು, 100 ಗ್ರಾಂ ಚಿನ್ನಾಭರಣ ಪತ್ತೆ. ಹಂಗರಗ ತೋಟದ ಮನೆಯಲ್ಲಿ ಟ್ರ್ಯಾಕ್ಟರ್, 2 ಕಾರ್, 1 ಸ್ಕೂಲ್ ಬಸ್ ಪತ್ತೆ. ಬೆಂಗಳೂರಿನಲ್ಲಿಯೂ ನಿವೇಶನ ಹೊಂದಿರುವ ಮಾಹಿತಿ ಲಭ್ಯವಾಗಿದೆ. ಶಾಂತಗೌಡ ತನಿಖೆಗೆ ಸಹಕಾರ ನೀಡುತ್ತಿದ್ದಾರೆ. ಇವತ್ತು ಸಂಜೆಯೊಳಗೆ ಶೋಧ ಪರಿಶೀಲನೆ ಪೂರ್ಣಗೊಳ್ಳುವ ಸಾಧ್ಯತೆ. ಎಸಿಬಿ ಎಸ್ಪಿ ಮಹೇಶ್ ಮೇಗಣ್ಣ ಶಾಂತಗೌಡ ಮನೆಯಲ್ಲಿ ಇಲ್ಲಿಯವರೆಗೂ ಸಿಕ್ಕಿದ್ದು, ಶಾಂತಗೌಡ ಮನೆಯಲ್ಲಿ ನಗದು 60 ಲಕ್ಷ ಪತ್ತೆ. ನಗದು ಬಚ್ಚಿಟ್ಟಿರುವ ಬಗ್ಗೆ ಮಾಹಿತಿ ನೀಡಿದ ಶಾಂತಗೌಡ, ಹಣಕ್ಕಾಗಿ ಹುಡುಕಾಟ ನಡೆಸಿರುವ ಎಸಿಬಿ ಅಧಿಕಾರಿಗಳು, ನಗದಿಗಾಗಿ ಎಸಿಬಿ ಅಧಿಕಾರಿಗಳಿಂದ ಮುಂದುವರೆದ ಹುಡುಕಾಟ. 150 ಗ್ರಾಂ ಚಿನ್ನಾಭರಣ ಪತ್ತೆ. ಇನ್ನು ಬಂಗಾರದ ತೂಕ ಮಾಡೋದು ಬಾಕಿ ಇದೆ. ಕಲಬುರಗಿ ನಗರದಲ್ಲಿ 2 ಭವ್ಯ ಬಂಗಲೆ. ಕಲಬುರಗಿ ನಗರದಲ್ಲಿ 4 ಸೈಟ್ ಪತ್ತೆ. ಬೆಂಗಳೂರಿನಲ್ಲಿ 1 ಸೈಟ್ ಪತ್ತೆ. ಎಡ್ರಾಮಿ ತಾಲೂಕಿನ ಹಂಗರಗ ಗ್ರಾಮದಲ್ಲಿ 35 ಎಕರೆ ಫಾರ್ಮ್ ಹೌಸ್ ಪತ್ತೆ. ಎಡ್ರಾಮಿ ತಾಲೂಕಿನ ಹಂಗರಗ ಗ್ರಾಮದಲ್ಲಿ 2 ಭವ್ಯ ಬಂಗಲೆ ಪತ್ತೆ. ಬ್ಯಾಂಕ್ ಲಾಕರ್ ಟಚ್ ಮಾಡಿದ ಎಸಿಬಿ ಅಧಿಕಾರಿಗಳು. ಮನೆಯ ದಾಳಿ ಮುಗಿದ ಬಳಿಕ ಬ್ಯಾಂಕ್ ಲಾಕರ್ ಪರಿಶೀಲನೆ ನಡೆಸಲಿರುವ ಅಧಿಕಾರಿಗಳು.